ಅರ್ಜೆಂಟಾಗಿ ಮೊಟ್ಟೆಯನ್ನು ನೀವು ಈ ಥರ ಮಾಡ್ಬೋದು, ತುಂಬನೇ ಸುಲಭ ಮಾಡಲಿಕ್ಕೆ, ಹಾಗೆ ತುಂಬ ರುಚಿ ಕೂಡ, ಒಮ್ಮೆ ತಿಂದರೆ ಬಿಡಲಿಕ್ಕಿಲ್ಲ ಆಯಿತಾ, ಅಷ್ಟೊಂದು ರುಚಿ ಇರುತ್ತೆ ಇದು. ವಾವ್, ನನಗಂತೂ ಇದು ತುಂಬ ತುಂಬ ಇಷ್ಟ. ಮೊಟ್ಟೆಯ ಹಳದಿ ಭಾಗ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಹೇಳುದೇ ಬೇಡ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಮೊಟ್ಟೆಯ ಹೊಸ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಚಿಕನ್ ಮಟನ್ ತಿಂದು ಬೋರ್ ಆದ್ರೆ ಈ ತರ ಅರ್ಜೆಂಟ್ ಆಗಿ ಮೊಟ್ಟೆ ರೆಸಿಪಿನ ನೀವು ಮಾಡಬಹುದು. ಹೇಗ್ ಮಾಡುದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಮೊಟ್ಟೆ ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನು 4 ಮೊಟ್ಟೆಯನ್ನು ಬೇಯಿಸಿ ಇಟ್ಟಿದ್ದೀನಿ. 5-6 ಮೊಟ್ಟೆವರೆಗೆ ನೀವು ಯೂಸ್ ಮಾಡ್ಬೋದು ಈ ರೆಸಿಪಿಗೆ. ಓಕೆ, ಈಗ ಫಸ್ಟಿಗೆ 1 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಸಾಕು, ಜಾಸ್ತಿ ಬೇಡ. ಓಕೆ, ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಜಸ್ಟ್ ಒಂದು ಪೇಸ್ಟ್ ಮಾಡಲಿಕ್ಕೆ ಅಷ್ಟೇ. ಲೈಟಾಗಿ ನೀರು ಹಾಕಿ ಈ ಥರ ಪೇಸ್ಟ್ ಮಾಡಿ ಇದನ್ನು ಮೊಟ್ಟೆಗೆ ಹಾಕಿದರೆ ಆಯಿತು. ಓಕೆ, ಮೊಟ್ಟೆಯನ್ನೊಮ್ಮೆ ಕೋಟ್ ಮಾಡುವ. ಹಾಗೆ ಇದಕ್ಕೆ ಚೂರು ಅರಿಶಿನದ ಪುಡಿ, 1/4 ಚಮಚದಷ್ಟು ಅರಿಶಿನದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಓಕೆ, ಈ ಥರ ಒಳ್ಳೆ ರೀತಿಯಲ್ಲಿ ಕೋಟ್ ಮಾಡಿ ಇಡುವ. ಓಕೆ, ಅಷ್ಟರ ತನಕ ಈ ಚಟ್ನಿಗೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆ ನೋಡಿ, ನಾನಿಲ್ಲಿ 1 ಚಿಕ್ಕ ಈರುಳ್ಳಿಯನ್ನು ತಗೊಂಡಿದ್ದೀನಿ, 1/4 ಚಮಚದಷ್ಟು ಅರಿಶಿನದ ಪುಡಿ, 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಿಕ್ಕ ತುಂಡು ಚಕ್ಕೆ. ನೋಡಿ, ಇಷ್ಟು ಚಕ್ಕೆ ತಗೊಂಡಿದ್ದೀನಿ, 1 ಇಂಚಷ್ಟು. ಅದನ್ನು ಕಟ್ ಮಾಡಿ ತಗೊಂಡಿದ್ದೀನಿ, ಬೇರೆ ಗರಂ ಮಸಾಲ ಬೇಕಿದ್ರೆ ಹಾಕ್ಬೋದು ನೀವು. 1/4 ಚಮಚದಷ್ಟು ಪೆಪ್ಪರ್, 1/4 ಚಮಚದಷ್ಟು ಜೀರಿಗೆ, 5 ಎಸಳು ಬೆಳ್ಳುಳ್ಳಿ, 1/2 ಇಂಚು ಶುಂಠಿ, ಮತ್ತು 6 ಬ್ಯಾಡ್ಗೆ ಮೆಣಸು, ಹಾಗೆ 1/2 ತುಂಡು ಹುಳಿ. ಓಕೆ, ಹುಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದಿಷ್ಟನ್ನು ರುಬ್ಬಿ ತರ್ತೇನೆ. ಸ್ವಲ್ಪ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 2 ಟೇಬಲ್ ಚಮಚದಷ್ಟು. ಈಗ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಹೊರಗಡೆಯಿಂದ ಕ್ರಿಸ್ಪಿ ಆಗಬೇಕು. 6 ಮೊಟ್ಟೆವರೆಗೆ ನೀವು ಯೂಸ್ ಮಾಡ್ಬೋದು ಈ ರೆಸಿಪಿಗೆ, ಕಡಿಮೆ ಅಂದರೆ 3 ಮೊಟ್ಟೆ ಹಾಕ್ಬೋದು. ನೋಡಿ, ಎಷ್ಟು ಫ್ರೈ ಆದರೆ ಸಾಕು, ಸ್ವಲ್ಪ ಹೊರಗಡೆಯಿಂದ ಕ್ರಿಸ್ಪಿ ಆದರೆ ಸಾಕು. ಓಕೆ, ಇದನ್ನು ತೆಗೆದು ಬಿಡುವ. ಇದೇ ಕಡಾಯಿಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ರುಬ್ಬುವಾಗ ಕೂಡ ಆದಷ್ಟು ನೀರನ್ನು ಕಡಿಮೆ ಹಾಕಿಕೊಳ್ಳಿ, ನಿಮಗೆ ಫ್ರೈ ಮಾಡುವ ಕೆಲಸ ಕಡಿಮೆ ಆಗುತ್ತೆ. ಓಕೆ, ತುಂಬ ಸುಲಭ ಇದು. ಮೊಟ್ಟೆಯನ್ನು ಬೇಯಿಸಿಟ್ರೆ, ಹಾಗೆ ಮಸಾಲೆನ ಕಡೆದಿಟ್ಟರೆ ಬೇಗನೆ ಮಾಡ್ಬೋದು ಚಟ್ನಿ. ಹೊಸ ರೀತಿಯ ಚಟ್ನಿ ಇದು. ಓಕೆ, ಈ ಮಸಾಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟರ ತನಕ ಇದನ್ನು ಫ್ರೈ ಮಾಡುವ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಚಟ್ನಿ ಮಸಾಲ ರೆಡಿ ಆಯಿತು ನೋಡಿ. ಓಕೆ, ಇಷ್ಟಾದರೆ ಸಾಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ, ಆ ಕಲರ್ ನೋಡಿ, ಸೂಪರಾಗಿ ಕಾಣಿಸ್ತಾ ಉಂಟು. ಈಗ ಮೊಟ್ಟೆಯನ್ನು ಹಾಕುವ. ನಾನು ಮೊಟ್ಟೆಯನ್ನು ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಈ ಥರ ಕಟ್ ಮಾಡಿದ್ದೀನಿ. ಮತ್ತೊಂದು, ನಿಮಗೆ ಇಲ್ಲಿ ಬೇಯಿಸಿದ ಮೊಟ್ಟೆ ಹಾಕಲಿಕ್ಕೆ ಮನಸ್ಸಿಲ್ಲ ಅಂದರೆ, ನೀವು ಮೊಟ್ಟೆಯನ್ನು ಒಡೆದು ಕೂಡ ಹಾಕ್ಬೋದು, ಆ ರೀತಿ ಕೂಡ ಮಾಡ್ಬೋದು. ಓಕೆ, ನಾನೀಗ ನೋಡಿ ಖಾಲಿ ಮೊಟ್ಟೆಯ ಬಿಳಿ ಭಾಗವನ್ನು ಕಟ್ ಮಾಡಿ ಈ ಥರ ಒಮ್ಮೆ ಮಿಕ್ಸ್ ಮಾಡ್ತೇನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು, ನೋಡ್ಲಿಕ್ಕಂತೂ ಸೂಪರಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಮಸಾಲೆನ ಕಡೆದು ಹಾಕಿದ್ದಲ್ಲ. ಸೂಪರಾಗಿರುತ್ತೆ ನೋಡಿ, ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಹಾಗೆ ಈ ಮೊಟ್ಟೆಯ ಹಳದಿ ಭಾಗವನ್ನು ಇಡಿಯಾಗಿ ಹಾಕ್ತಾ ಇದ್ದೀನಿ, ಅಥವಾ ನೀವು ಇದನ್ನು ಕೂಡ ಕಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಡ್ಬೋದು. ಓಕೆ, ಈಗ ಮೊಟ್ಟೆ ಚಟ್ನಿ ರೆಡಿಯಾಗಿದೆ, ಇನ್ನು ಇದನ್ನು ಸರ್ವ್ ಮಾಡುವ. ಓಕೆ ನೋಡಿ, ರುಚಿಯಾದ ಮೊಟ್ಟೆ ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿ ರೈಸ್ ಜೊತೆ ಈ ಮೊಟ್ಟೆ ಚಟ್ನಿ ಸೂಪರ್ ಆಗಿರುತ್ತೆ. ಈಗ ಇದನ್ನ ಟೇಸ್ಟ್ ಮಾಡಿ ನೋಡುವ. ಈಗ ಊಟ ಮಾಡುವ. ಅರ್ಜೆಂಟ್ ಆಗಿ ಮೊಟ್ಟೆಯನ್ನ ನೀವು ಈ ತರ ಮಾಡ್ಬೋದು, ತುಂಬಾನೇ ಸುಲಭ ಮಾಡ್ಲಿಕ್ಕೆ, ಹಾಗೆ ತುಂಬಾ ರುಚಿ ಕೂಡ, ಒಮ್ಮೆ ತಿಂದ್ರೆ ಬಿಡ್ಲಿಕ್ಕಿಲ್ಲ ಆಯ್ತಾ, ಅಷ್ಟೊಂದು ರುಚಿ ಇರುತ್ತೆ ಇದು ನೋಡಿ. ವಾವ್. ಓಕೆ, ಸ್ವಲ್ಪ ಮೊಟ್ಟೆಯ ಈ ಹಳದಿ ಭಾಗವನ್ನ ಕೂಡ ನೋಡುವ, ಯಾವ ರೀತಿ ಬೆಂದಿದೆ ಅಂತ, ಯಾವ ರೀತಿ ಬಂದಿದೆ ಅಂತ ನೋಡಿ. ವಾವ್, ನನಗಂತೂ ಇದು ತುಂಬ ತುಂಬ ಇಷ್ಟ. ಮೊಟ್ಟೆಯ ಹಳದಿ ಭಾಗ
ತುಂಬಾ ಚೆನ್ನಾಗುತ್ತೆ. ಈ ತರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಹೇಳುದೇ ಬೇಡ. ತುಂಬಾನೇ ಚೆನ್ನಾಗಿದೆ. ಮಸಾಲ ಅಂತೂ ಸೂಪರ್ ಆಯ್ತಾ, ಹೇಳುದೇ ಬೇಡ. ತುಂಬಾ ತುಂಬಾ ಚೆನ್ನಾಗಿದೆ ಮಸಾಲ. ಅರ್ಜೆಂಟ್ ಇದ್ರೆ ಈ ತರ ಖಂಡಿತವಾಗ್ದು ನೀವು ಮೊಟ್ಟೆ ರೆಸಿಪಿನ ಟ್ರೈ ಮಾಡಿ, ತುಂಬಾ ಒಳ್ಳೇದಾಗ್ತದೆ, ಸೂಪರ್ ಉಂಟು. ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.